ದಿನಸಿ ಅಷ್ಟು ತರ್ಲಿಲ್ಲ ಅಂದ್ರೆ ನಿಮ್ ಸ್ಥಿತಿ ಆಗತ್ತ ಅಷ್ಟೇ. ನನ್ನ ಜೇಬಲ್ಲ ಈ 1,000 ರೂಪಾಯಿ ನೋಟ್ ಬಿಟ್ರೆ ಬೇರೆ ಇಲ್ಲಿಯಾ? ಅದನ್ನೇ ಚಿಲ್ಲೆ ಮಾಡಿ ತನ್ನಿ ಮಂಜುನಾಥ. ತಿಂಬಳ ಇದೊಂಥರ ಲಕ್ಕಿ ನೋಟ, ಇದೊಂಥರ ಗಾಳ ಇದ್ದಂಗೆ. ಕಾಂಬಕ್ ಮಾತ್ರ ಖರ್ಚು ಮಾಡೋಕಲ್ಲ. ಈ ತಿಂಗಳು ಎಷ್ಟು ಸಂಪಾದನೆ ಮಾಡಿದೀರಾ? ಶೂನ್ಯ. ಅಯ್ಯೋ ಮಂಜುನಾಥ, ನನ್ ಗಂಡನ್ನ ಯಾಕಪ್ಪ ಸೋಂಬೇರಿ ಮಾಡ್ಬಿಟ್ಟೆ? ಈ ತಿಂಗಳು ಶೂನ್ಯ ಸಂಪಾದನೆ ಅಂತೆ. ದಯವಿಟ್ಟು ಅವನನ್ನ ದುಡಿಯೋ ಗಂಡನನ್ನಾಗಿ ಮಾಡಪ್ಪ. ನಿನಗೆಂತ ಮಾಡಿ ಸಮಯ ಇಲ್ಲೇನ? ಓಯ್ ಹೋಯ್, ಪರಮನ್ ಫೋಟೋಕ್ ನಮಸ್ಕಾರ ಮಾಡ್ತಿದ್ಯಲ್ಲ, ಹೋದ್ರ ಬದ್ಲ ತಿರುಪತಿ ತಿಮ್ಮಪ್ಪನ ಫೋಟೋಕೋ, ಧರ್ಮಸ್ಥಳ ಮಂಜುನಾಥನ್ ಫೋಟೋಕೋ ನಮಸ್ಕಾರ ಮಾಡಿ ಬೇಡ್ಕೋ. ಎಲ್ಲ ಸರಿ ಹೋಗ್ತಾರೆ. ನಾವ್ ಈ ಮನೆಗ್ ಬರಕ್ ಕಾರಣನೇ ನನ್ ಮಂಜುನಾಥ. ಅವನು ದುಡ್ಡನ್ನ ಮುಟ್ಟಿ ಆಶೀರ್ವಾದ ಮಾಡಿ ಕೊಟ್ಟಿದ್ದಕ್ಕೆ ನಮ್ಗೆ ಈ ಮನೆ ಸಿಕ್ಕಿದ್ದು. ಒಂದ್ ನೆನ್ಪಿಟ್ಕೋ, ಜೀವಿದ್ದರ ದೇವ್ರ ಆತಿಲ್ಯ, ದೇವ್ರಾದರಿಗೆ ಜೀವ ಇಪ್ಪದಿಲ್ಲ. ಮೊದ್ಲು ಈ ಫೋಟೋನ ಕಿತ್ ಬಿಸಾಕ. ಮಂಜುನಾಥ, ನನ್ನ ಮಂಜುನಾಥನ ಫೋಟೋನ ಬಿಸಾಕದ? ಅಯ್ಯೋ ದೇವ್ರೆ, ನನ್ನ ಗಂಡನಿಂದ ದೇವನಿಂದನೆ ಆಗಿದೆ. ರೀ, ನೀವ್ ಈಗ್ಲೇ ನನ್ ಜೊತೆ ಬಂದು ಮಂಜುನಾಥನ ಕ್ಷಮಾಪಣೆ ಕೇಳಲೇಬೇಕು. ಬನ್ನಿ. ತುತ್ತೂರಿ ಮಂಜ ಅಣ್ಣಯ್ಯ, ಆ ಸೀಗಡಿ ಸೀನಿನ ಜೊತೆ ಸೇರಿ ನೀನು ಕೆಟ್ಟ ಕೆರ ಹಿಡಿದು ಹೋಗ್ಬಿಟ್ಟಿದ್ರೆ. ಸುಂಗಿರಣಯ್ಯ, ಈ ತುತ್ತೂರಿಗೆ ಆ ಸೀಗಡಿಯಿಂದ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಆ ಸೀಗಡಿ ತನ್ನಂತಾನು ಮಹಾ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದಾನೆ. ತಲೆಯಲ್ಲಿ ಜೇಡಿ ಮಣ್ಣು ಇಲ್ಲ. ನಿನ್ನ ಇಂಟರ್ವ್ಯೂ ಅಂತ ಕಳಿಸೋದು, ನನ್ನ ಜೇಬಿ ಕತ್ತರಿ ಹಾಕೋದು, ಇದೇ ಕಾಯಕ ಆಗ್ಬಿಟ್ಟಿದೆ. ಲೇಖತ್ತೆ ಬಡವ, ಜೀವನದಲ್ಲಿ ಒಂದು 100 ರೂಪಾಯಿ ಅಂತ ಏನಾದ್ರು ಸಂಪಾದನೆ ಮಾಡಿದೀನಿ? ಸುಮ್ಗಿರಣಯ್ಯ, ಆ ಸೀಗಡಿ ಜೊತೆ ಹೋದ್ರೆ ತಿನ್ನಕ್ಕೆ ಕಡಲೆಕಾಯಿ ಆದ್ರೂ ಸಿಗುತ್ತೆ, ನಿನ್ ಜೊತೆ ಬಂದ್ರೆ ಸಿಪ್ಪೇನು ಸಿಗಲ್ಲ. ನನ್ನನ್ನ ಪ್ರಶ್ನೆ ಮಾಡೋ ಮಟ್ಟಿಗೆ ಬೆಳೆದ್ಬಿಟ್ಟೆನೋ. ಇಲ್ಲ ಹುಡುಗ, ಒಂದು ಹೊಸ ಹೂವಿನ ಕುಂಡ ತಂದಿದೆ ನೋಡ್ತೀನ. ಎಲ್ಲಿ ಅಣ್ಣಯ್ಯ? ಅಲ್ಲಿ ನೋಡ್ರಜ. ಅಣ್ಣಯ್ಯ, ಅಣ್ಣಯ್ಯ, ಮಂಜುನಾಥ. ಅಯ್ಯೋ, ಎಸಲ್ ಹೇಳ್ಬೇಕಮ್ಮ, ನಾನು ಮಂಜುನಾಥ ಅಲ್ಲ, ನಾನು ಪರಮೇಶ್ವರ. ಎಲ್ಲ ನೀನೇ ಶಿವ. ಆಯ್ತ, ಕಾಲ ಬಿದ್ದ ಸಾಕು, ಎದ್ದ ಬಂದ ವಿಷಯ ಏನಂತ ಹೇಳು. ಈ ಅವಿವೇಕಿ ಏನ್ ಮಾಡಿದ್ರು ಗೊತ್ತಾ ಮಂಜುನಾಥ? ಏನ್ ಮಾಡಿದ್ರು? ನಿನ್ನ ಫೋಟೋಗೆ ಅಪಚಾರ ಮಾಡಿದ್ರು. ಏನ್ರಿ ನೋಡ್ತಾ ಇದೀರಾ? ನಮಸ್ಕಾರ ಮಾಡ್ರಿ. ಪರಮೇಶ್ವರ ಅವ್ರೆ, ಹಾಯ್. ಏನದು? ನೀ ನಮಸ್ಕಾರ ಮಾಡ್ದಾಗ ನಾನು ನಮಸ್ಕಾರ ಮಾಡ. ಇವರು ದೇವ್ರು. ಹೊತ್ತೇ ಬೇಡ, ಅದು ನಿನ್ನ ಪಾಲಿಗೆ, ನನ್ನ ಪಾಲಿಗಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ ಮಂಜುನಾಥ, ಅವ್ರ ಪರವಾಗಿ ನಾನೇ ಇನ್ನೊಂದ್ಸಲ ನಮಸ್ಕಾರ ಮಾಡ್ತೀನಿ. ಯಾಕೋ ಓವರ್ ಆಕ್ಟಿಂಗ್ ಆಯ್ತು. ಎಲೆ ಎಲೆವೋ ಮೂಢ, ರಕ್ಕಸ, ಅಯೋಗ್ಯ, ನರಾಧಮ ಅನ್ನದು ಓವರ್ ಆಕ್ಟಿಂಗ್? ನನ್ನ ಗಂಡ ದೇವ್ರ ವಿಷಯದಲ್ಲಿ ತಪ್ಪು ಮಾಡಿದ್ದಾರೆ, ಅವರಿಗೆ ದೇವ್ರ ಶಾಪ ತಟ್ಟದೆ ಇರ್ಲಿ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನನ್ನನ್ನೇ ಓವರ್ ಆಕ್ಟಿಂಗ್ ಅಂತ್ಯಾ? ಯಾರಲ್ಲಿ ತೆಗೆದುಕೊಂಡು ಬಾ ನನ್ನ ಕತ್ತಿಯನ್ನ. ನನ್ನ ದೇವರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡುವವನ ತಲೆಯನ್ನು ಕೊಚ್ಚಿ 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 ಕೊಚ್ಚೆಯಲ್ಲಿ ಮುಳುಗಿಸಿ ಬಿಡುವೆ. ಏನಾಯ್ತು? ಅದ್ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ಇಷ್ಟಾಯ್ತು ಲೇಖತ್ತಿ ಬಿಡುವ, ಈ ಸೀನ್ ಬೇಕಾಗಿತ್ತ? ಸುಮ್ಮನೆ ಇರಕ್ಕಾಗಲ್ಲ. ಪಾರು, ನನ್ನ ಭಕ್ತೆ ಬಹಳ ಸುಸ್ತಾಗ್ಬಿಟ್ಟಿದ್ದಾಳೆ, ಅವಳನ್ನ ಸ್ವಲ್ಪ ನೀನ್ ಗಮನಿಸ್ಕ. ನಾ ಇಬ್ರು ಹುಡುಗರನ್ನ ನಾನು ಗಮನಿಸ್ತೇನೆ. ಲೇ ಹುಡುಗರ ಬರ್ರಪ್ಪ ಇಲ್ಲಿ ಬರ್ರ ಬರ. ಲೇ ಕಿಡಿಗೇರಿ ಹುಡುಗರ, ಜೀವನಕ್ಕೆ ಒಂದು ನಿರ್ದಿಷ್ಟವಾದ ಗುರಿ ಇಲ್ಲ ಅಂದ್ರೆ ಬದುಕು ಬೀದಿ ನಾಯಿ ತರ ಆಗ್ಬಿಡುತ್ತೆ. ಲೇ ಅಣ್ಣಯ್ಯ, ನಾನ್ ಬೀದಿ ನಾಯಿ ಆದ್ರೆ ನೀನೇನು? ಕೊಂತ್ರಿ ನಾಯ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯ ಅವಿವೇಕಿ. ಅಬ್ದುಲ್ ಕಲಾಂ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ನಾವು ಒಳ್ಳೆ ಕೆಲಸನ ಮಾಡಬೇಕಾದ್ರೆ, 10 ಜನಗಳ ಮುಂದೆ ತಲೆ ಎತ್ತಿ ನಿಲ್ಲಬೇಕಾದ್ರೆ ಒಳ್ಳೊಳ್ಳೆ ಕನಸುಗಳನ್ನ ಕಾಣಬೇಕು ಅಂತ ಹೇಳಿದ್ದಾರೆ. ಸಿಗ್ಡಿ, ನಿನ್ನೆ ಕಡ್ಲೆಕಾಯಿ ಕೊಡ್ಸಿದ್ರ ಕನ್ಸ್ ಬಿದ್ದಿತ್ತು, ನೀನ್ ಕಡ್ಲೆಕಾಯಿ ಕೊಡಿಸ್ತೀಯಾ? ನಿನ್ನ ಅಣ್ಣ ನನಗೆ ದುಡ್ಡು ಕೊಟ್ಟಂಗೆ ಕನ್ಸ್ ಬಿದ್ದಿತ್ತ? ದುಡ್ಡು ಕೊಟ್ರೆ ಕಡ್ಲೆಕಾಯಿ ಅಂತದ, ಅವ್ರ ಗುಂಜಣ್ಣೆ ಕೊಡಿಸ್ತೆ. ಕರ್ಮ ಅಂಕಲ್, ಇತ್ತೀಚೆಗೆ ನೀವು ಒಂದಲ್ಲ ಒಂದ್ ಕನ್ಸುಗಳನ್ನ ಕಾಣ್ತಾನೆ ಇರ್ತಿರಲ್ಲ, ನಿನ್ನೆ ಏನ್ ಕನ್ಸ್ ಕಣ್ರಿ? ಹೌದಮ್ಮ, ನಿನ್ನೆ ಒಂದ್ ಕನ್ಸ್ ಬಿದ್ದಿತ್ತು. ಆ ಕನ್ಸಲ್ಲಿ ಮೂಲೆಮನೆ ರಾಜಣ್ಣ ಸತ್ತ ಹೋಗಿದ್ದ. ಮೂಲೆಮನೆ ರಾಜಣ್ಣನ ನಿನ್ನೆ ತಾನೆ ಚೆನ್ನಾಗಿದ್ರಲ್ಲ ಮಂಜುನಾಥ. ರೀ ಮೀನಾ ಅವರೇ, ಯಾವ್ದಕ್ಕೂ ಒಂದ್ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ರಿ. ಮೂಲೆಮನೆ ರಾಜಣ್ಣ ಅವ್ರಗ? ಓ, ನನ್ ಗಂಡಂಗ್ ಫೋನ್ ಮಾಡ್ತೀನಿ, ಅವ್ನಿಗೆ ಎಲ್ಲದೂ ಗೊತ್ತಿರುತ್ತೆ ಮಂಜುನಾಥ.
ಹೊತ್ತಾರೆ ಯಾಕತ್ತೀನಿ ಬೇಳೆ? ಎಂದಾಗ ಫೋನ್ ಮಾಡದ ರೀ? ಆ ಮೂಲೆ ಮನೆ ರಾಜನ ಸತ್ತೋಗ್ಬಿಟ್ರ? ನಿನ್ನೆ 1,000 ರೂಪಾಯಿ ಚಿಲ್ಲರೆ ಕೊಟ್ಟಿದ್ದ ಮರೈತಿ. ನಿನ್ನೆ ರಾತ್ರಿ ನನ್ ಮಂಜುನಾಥಂಗೆ ಕನ್ಸ್ ಬಿದ್ದಿತ್ತಂತೆ. ಆ ಕನ್ಸಲ್ಲಿ ಮೂಲೆ ಮನೆ ರಾಜಣ್ಣ ಸತ್ತೋಗ್ಬಿಟ್ಟಿದ್ರಂತೆ ಶಿವ. ನಾನೀಗ ಅವನ್ ಮನೆ ರೋಡ್ ಅಲ್ಲೇ ಇದ್ದೆ. ಹೋಯ್ ವಿಚಾರಿಸ್ಕ ಬತ್ತಿ, ಫೋನ್ ಇಡ. ಏನಂತೆ ಬಾಡಿಯಲ್ಲಿ? ಅಯ್ಯೋ ಬಾಡಿಯಲ್ಲಿ ಇದೆಯೋ ನಿಕ್ಕರ್ ಇದೆಯೋ ಪಾಂಡ್ರಂಗನಿಗೆ ಗೊತ್ತು. ರೀ ನನ್ ಮಂಜುನಾಥನ್ ಕನ್ಸು ನಿಜ ಆಯ್ತಾ? ರಾಜಣ್ಣ ಗೊಟ್ಟಕ್ಕ ಇಲ್ಲ ಮರೈತಿ, ವೆಂಟಿಲೇಟರ್ ಹಾಕಿ ಐಸಿಯಲ್ಲಿ ಇಟ್ಟಿರ. ಮೃತಕ ಉಸಿರಾಟ ಹಾಕಿದಾರಂದ್ರೆ ಸತ್ತನಂತ ಲೆಕ್ಕ. ರಾಜಣ್ಣ ಮೊದಲ ಸತ್ ಹೋಗಿದ್ದಾನಮ್ಮ, ಬಿಲ್ ಜಾಸ್ತಿ ಆಗ್ಲಿ ಅಂತ ಡಾಕ್ಟರ್ ವೆಂಟಿಲೇಟರ್ ಹಾಕಿ ಉಸಿರಾಡಿಸ್ತಾ ಇದ್ದಾರೆ. ಅಲ್ಲಿಗೆ ನನ್ನ ಮಂಜುನಾಥನ್ ಕನ್ಸಲ್ಲಿ ಸತ್ಯ ಇದೆ ಅಂತ ಆಯ್ತು. ತುತ್ತೂರಿ ಮಂಜು ಅವರೇ ಹೊರಗಡೆ ಹೋಗಿದಿರಲ್ಲ, ಸಂಪಾದನೆ ಅಂತ ಏನಾದ್ರು ಮಾಡಿದ್ರು ಅಥವಾ ಒಳ್ಳೆ ಕನಸು ಕಂಡ್ರೋ? ಹೊಟ್ಟೆ ಹಸಿದಾಯ್ತು ಅಣ್ಣಯ್ಯ, ಅದಕ್ಕೆ ಕನಸು ಬೀಳಿಲ್ಲ, ಸಂಪಾದನೆನೂ ಆಗ್ಲಿಲ್ಲ. ನಿಮಗ್ ಹೇಳ್ತೀವಲ್ಲ, ನಮಗ್ ನಾವೇ ಹೊಡ್ಕೋಬೇಕು ಈ ಜೀವನದಲ್ಲಿ ಉದ್ಧಾರ ಆದಂಗೆ. ನೀ ಹೇಳದಕ್ ನಾವ್ ಎಲ್ಲಿ ಬಂದದ್? ಇಲ್ಲ ಅಂದ್ರೆ ಕೆಲಸ ಹುಡ್ಕೊಂಡೆ ಬಾತಿ. ನಡೆ ನಡೆ, ಇವ್ರ ಹತ್ರ ಅಂತ ಮಾತಾ? ಪರ್ಮು ಅಂಕಲ್, ನಾನ್ ನಿಮ್ ಹತ್ರ ಕೇಳದೆ ಮರ್ತ್ ಬಿಟ್ಟಿದ್ದೆ. ನನ್ ಬಗ್ಗೆ ಏನಾದ್ರೂ ಒಳ್ಳೆ ಕನ್ಸು ಬಿತ್ತಾ? ಕನಸು ಬಿದ್ದಿತ್ತಮ್ಮ, ಆ ಕನಸಲ್ಲಿ ನೀನು ಮಂಜ ಇಬ್ರು ಬಂದಿದ್ದೆ. ನಾನು ಮಂಜುಡಿಯರ? ಆಮೇಲೆ ಏನಾಯ್ತು? ಮಂಜು ರಸ್ತೆಯಲ್ಲಿ ಹೋಗ್ತಾ ಇದ್ದ, ಅವನ ಹಿಂದ್ಗಡೆ ನೀನು ಮಂಜ 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 ಅನ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಅವನ ಪಾಡಿಗೆ ಹೋದ, ನೀನ್ ಪಾಡಿಗೆ ಹೋದೆ. ಹೀಗೆ ಆಗಿತ್ತು, ಅದೇ ಸೀನ್ ಕನಸಲ್ಲಿ ಬಂದಿದ್ದಮ್ಮ. ನಮ್ ಯಜಮಾನ್ರ ಬಗ್ಗೆ ಕನ್ಸ್ಕಂಡ್ರ? ನೋಡಿ ಮೇಡಮ್, ನಿಮ್ಮ ಯಜಮಾನ್ರ ಗ್ರಹಗತಿಗಳು ಚೆನ್ನಾಗಿಲ್ಲ. ಹೌದು, ಅವ್ರಿಗೆ ತಾಯ್ತ ಕಟ್ಸ್ಬೇಕು ಅಂತ ಇದೀನಿ. ಕೆಲವರು ಕಂಠಕ್ ಕಟ್ಸಿ ಅಂತಾರೆ, ಕೆಲವರು ಸೊಂಟ ಕಟ್ಸಿ ಅಂತಾರೆ. ನೀನೇನ್ ಹೇಳ್ತೀಯ ಶಿವ? ಎಲ್ಲಾದ್ರೂ ಒಂದ್ ಕಡೆ ಕಟ್ಸಮ್ಮ. ಏನಂತ ಕನ್ಸ್ ಬಿತ್ತು ಮಂಜುನಾಥ? ಕನಸಲ್ಲಿ ನಿಮ್ ಸಿಗಡಿ ಸೀನ ಅವ್ರ ತಲೆಗೆ ಒಂದ್ ಸಣ್ಣ ಪೆಟ್ಟು ಬಿದ್ದಿತ್ತು. ನನಗೆ ಪೆಟ್ಟು ಬಿತ್ತು ಅಂದ್ರೆ ನನಗೆ ನಾನೇ ಪೆಟ್ಟು ಮಾಡ್ಕಂತ. ನಾನ್ ಪೆಟ್ಟು ಕೊಡ್ಲಾ? ಹೊತ್ತೆರೆ ಕತೆ ಮನೆ, ಬೇರೆ ಹೊಡೆದ್ರೆ ನೋವತ್ತ, ನಾನೇ ಪೆಟ್ಟು ಮಾಡ್ಕಂತ. ರಕ್ತ ಬಂತಾನೆ? ಇಲ್ಲ, ರಕ್ತ ಬರೋಂಗ್ ಹೊಡಿಲ್ಲ. ಹೋಗ್ತಾರೆ ಹೇಕತ್ತೆ ಮನೆ, ದೊಡ್ಡ ಪೆಟ್ಟು ಬಿದ್ದಂಗೆ ನಾಟಕ ಮಾಡಿ ಸ್ವಲ್ಪ ದುಡ್ಡು ವಸೂಲಿ ಮಾಡುವ, ನಡಿ. ಏನಾಯ್ತು ಮಂಜುನಾಥ? ನಮ್ ಸಿಗ್ರಿ ಬದ್ಕುಳ್ದಿದ್ದೆ ಕಷ್ಟ ಆಯ್ತು. ನೀವು ನನ್ ಪತಿ ಪರಮೇಶ್ವರನ್ ಕನ್ಸಲ್ ಬಂದಿದ್ರಂತೆ, ಮತ್ತೆ ಹೆಂಗಿದ್ದೀರಾ? ಎಂತ ಹಾಳಾದ ಕನ್ಸು, ಏನು ಅನುಭವಿಸ್ದವ್ರಿ ಗೊತ್ತೈತೆ. ಅಯ್ಯೋ ಏನಾಯ್ತು ಅಂತ ಬಿಡಿಸ್ ಹೇಳ್ಬಾರ್ದ? ಅಯ್ಯೋ ಮಾಗ್ಡಿ ಮೀನ, ನನ್ ಪಾಡಿನ ರಸ್ತೆ ಮೇಲೆ ಬತ್ತಾ ಇದ್ನ ಸರ್ ಅಂತ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂತು. ಏನು ಅದೇನು ಅಂತ ನೋಡೋಷ್ಟೊಳಗೆ ಇವನ್ ತಲೆಗೆ ಏಟ್ ಬಿದ್ದಿತ್ತು. ಅನ್ಸುತ್ತ ಲಾರಿ ಇರ್ಕ. ಏ ಇಲ್ಲ, ಅದಕ್ ನಾಲ್ಕ್ ಚಕ್ರ ಇತ್ತು. ಮೆಟಾಡೋರ್ ಇರ್ಕ. ಇನ್ ಸ್ವಲ್ಪ ಚಿಕ್ಕದು ಕಣ. ಜೀಪನ? ಇನ್ ಸ್ವಲ್ಪ ದೊಡ್ಡದು. ವ್ಯಾನ್ ಇರ್ಕ. ಏ ಅದ್ ಯಾವ್ದೋ ಗೊತ್ತಿಲ್ಲಪ್ಪ, ಅಕಸ್ಮಾತ್ ಏನಾದ್ರು ಆ ಟೈರು ನಿನ್ ತಲೆ ಮೇಲೆ ಹೊಡೆದಿದ್ರೆ ನಿನ್ ತಲೆ ಪಚಡಿ ಆಗೋಗಿರೋದು. ಸದ್ಯ ಸಣ್ಣ ಪೆಟ್ಟಾಗಿದ್ದಕ್ಕೆ ಬಚಾವಾದ್ರಿ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ರಾಜಣ್ಣ ಅವ್ರ ಪಕ್ಕ ಮಲಗಿರ್ಬೇಕಾಗಿತ್ತು. ಮಗ್ದಿ ಮೀನ, ನಿಂಗೊಂದು ವಿಷಯ ಗೊತ್ತೇನ? ನಮ್ ರಾಜಣ್ಣ ನಮ್ರ. ಹೌದಾ? ಏನಾಯ್ತು ಶಿವ? ವೆಂಟಿಲೇಟರ್ ತೆಗೆದು ವಿಂಡೋ ಪಕ್ಕ ಮುನ್ಸಿರೋಮ್ರ, ಪ್ರಾಣ ಪಕ್ಷಿ ಪರ ಪರ ಅಂತೇಳಿ ಹಾರಿ ಹೋಯ್ತು. ಪರಮೇಶ್ವರ ಅವ್ರೆ, ನೀವು ಕೊಂಡು ಕೊಂದ್ಸಲ ನಿಜ ತಿಕ್ ಮಾರ್ರೆ. ನೋ ಅಣ್ಣಯ್ಯ, ಇನ್ಮೇಲೆ ನಮ್ಮಿಬ್ರು ಬಗ್ಗೆ ಒಳ್ಳೊಳ್ಳೆ ಕನ್ಸ್ಕಣು. ನಾವಿಬ್ರು ದೊಡ್ಡ ಆಫೀಸರ್ ಆದಂಗೆ. ಯಾರೋ ಬಂದು 1,000 ರೂಪಾಯಿ ಕೊಟ್ಟಂಗೆ. ನಾವಿಬ್ರು ಸ್ಟಾರ್ ಹೋಟ್ಲ್ ಮುಂದೆ ನಿಂತ್ಕೊಂಡು ಐಸ್ ಕ್ರೀಮ್ ತಿಂದಂಗೆ. ದೊಡ್ಡ ಕಾರ್ ಅಲ್ಲಿ ನಮ್ಮನ್ ಕರ್ಕೊಂಡು ಹೋದಂಗೆ. ಈ ತರ ಕನ್ಸ್ಗಳು ಕಾಣು? ಪಾರ್ವತಿ ಅವ್ರೆ, ನೀವಾರು ಒಂದ್ ಮಾತು ಹೇಳಿ ಮಾರ್ರೆ. ಪಾಪ, ಸಿಗಡಿ ಅವ್ರ ತಲೆ ಹೊಡೆದ ಬಿದ್ದು ಬ್ಯಾಂಡೇಜ್ ಹಾಕೊಂಡಿರೋ ತರ ಕನಸ್ಕೊಂಡಿದ್ದೀರಲ್ವಾ? ಈಗ ಬ್ಯಾಂಡೇಜ್ ಹೋದಾಗೆ ಒಳ್ಳೆ ಕನಸ್ ಕಾಣಿ. ಆಯ್ತು ಬಿಡಮ್ಮ, ಬ್ಯಾಂಡೇಜ್ ಜೊತೆ ತಲೆನೂ ಹೋದಾಗೆ ಕನಸ್ ಕಾಣ್ತೀನಿ. ಹಲೋ ಪಾರು ಅವ್ರೆ, ನಾನ್ ಮೀನಾ ಮಾತಾಡ್ತಾ ಇರೋದು. ಏನ್ ಮೀನಮ್ಮ ಇಷ್ಟೊತ್ತಲ್ಲಿ ಕಾಲ್ ಮಾಡಿದೀಯ? ಏನಿಲ್ಲ, ನನ್ ಗಂಡನ್ ಬಗ್ಗೆ ಒಳ್ಳೆ ಕನ್ಸ್ ಕಾಣ್ಲಿ, ಅವ್ರಿಗೆ ಏಟ್ ಆಗದೆ ಇರ್ಲಿ ಅಂತ ನನ್ ಮಂಜುನಾಥಂಗ್ ನೆನ್ಪ್ ಮಾಡ್ಬೇಕಾಗಿತ್ತು. ನೀವೇ ಒಂಚೂರು ನೆನ್ಪ್ ಮಾಡ್ಬಿಡ್ತೀರಾ? ಗುಡ್ ನೈಟ್. ಸರಿ ಮಂಜುನಾಥ, ಗುಡ್ ನೈಟ್. ರೀ ರೀ, ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ದಳದ ಕಮಲದಿಂದ ಎದ್ದು ಬಂದ ಲಿಂಗವೇ ಸತ್ಯ ಸಾಯಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ. ಮುಂಗಾರು ಮಳೆ, ಮುಂಗಾರು ಮಳೆ. ಹಲೋ, ಮುಂಗಾರು ಮಳೆ ಅಲ್ಲ, ಉಗುರು ಮಳೆ. ಅಯ್ಯೋ ಯಾಕಮ್ಮ ಸಂಪಾಗ್ ಬಲಗಿದವ್ರಿಗೆ ಕಾಟ ಕೊಡ್ತೀಯ? ಮೀನಮ್ಮ ಕಾಲ್ ಮಾಡಿದ್ಲು. ಏನಂತೆ? ನೀವು ದೊಡ್ಡ ಆಫೀಸರ್ ಆಗಿರ್ಬೇಕಂತೆ, ಸೂಪರಿಂಟೆಂಡೆಂಟ್ ಆಗಿ ಸೀನು ಅವರು ನಿಮ್ ಜೊತೆ ಕೆಲಸ ಮಾಡ್ಬೇಕಂತೆ, ಆ ತರ ಕನಸು ಕಾಣ್ಬೇಕಂತೆ. ಮಲಗಕ್ ಬಿಟ್ರಲ್ಲ ನಮ್ಮ ನಾ ಕನಸು ಕಾಣದ. ಆಯ್ತಾಯ್ತು, ಮಲ್ಗಿ ಮಲ್ಗಿ. ಏನಮ್ಮ 3 ಗಂಟೆ ಒಳಗಡೆ ಕನಸು ಕಾಣ್ತೀರಾ? ಯಾಕೆ? 3 ಕಾಲ್ಗೆ ಅಲಾರಾಮ್ ಇಡ್ತೀನಿ ಅದಕ್ಕೆ.
ಸುಮ್ನೆ ಮಲಗದ್ರು ಒಳ್ಳೇದಿಲ್ಲ ಅಂದ್ರೆ ಬ್ಲಾಂಕೆಟ್ ಅಲ್ಲಿ ಹೊಡೆದ್ಬಿಡ್ತೀನಿ. ತಲೆ ತಿನ್ಬೇಡ, ನೀನ್ ಹೀಗೆ ತಲೆ ತಿಂತಾ ಇದ್ರೆ ನಾನು ಇನ್ ಯಾವತ್ತು ಇಲ್ಲಿ ಮಲಗಲ್ಲ, ಬೇರೆ ಕಡೆ ಮಲಗ್ತೇನೆ. ಗಂಗಿ, ಈ ಪಟ್ಟಿ ಬಂಗಾರಮ್ಮನ ಏನ್ ಅನ್ಕೊಂಡಿದ್ಯಾ ನೀನು? ಸಾಲ ತಗೊಳ್ಳುವಾಗ ಒಳ್ಳೆ ಬೆಕ್ಕಿನ ಮರಿ ತರ ಬಂದ್ಬಿಟ್ಟು ಈಗ ಗುಳ್ಳೆ ನರಿ ತರ ತಪ್ಪಿಸ್ಕೊಂಡು ಹೋಗಕ್ ನೋಡ್ತಿದ್ಯಾ? ಏ, ನಿನ್ನ ಬೀದಿಲ್ ಹಾಕ್ಬಿಟ್ಟು ರುಬ್ಬಿಡ್ತೀನಿ ಅಷ್ಟೇ. ಗಂಗೆ, ಅಕ್ಕನಿಗೆ ಹಸಳು ಕೊಡದೆ ಬಡ್ಡಿ ಕೊಡದೆ ಸದಾಯಿಸ್ತಾ ಇದೀಯ. ಅಕ್ಕ, ಒಂದ್ ಮೂರ್ ತಿಂಗಳ ಟೈಮ್ ಕೊಡಕ್ಕ ಕೊಟ್ಬಿಡ್ತೀನಿ ಅಕ್ಕ. ಮಳ್ಳಿ ಮೂರ್ ತಿಂಗಳ ಅಂತ ಮೂರ್ ದಿನ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಕೊಟ್ಟಿಲ್ಲ ಅಂದ್ರೆ ಸಣ್ಣ ಗೆಜ್ಜಿಬಿಟ್ಟು ಮಣ್ಣಲ್ಲಿ ಹೂತ ಹಾಕ್ಬಿಡ್ತೀವಿ. ಸೋಡಾ ಬುಡಿ ನನ್ ಮಗನ, ನನ್ ಯಾರ ಅನ್ಕೊಂಡಿದ್ಯಾ? ಬಂಗಾರಮ್ಮ, ಬಡ್ಡಿ ಬಂಗಾರಮ್ಮ. ಬಡ್ಡಿ ವ್ಯವಹಾರ ಮಾಡಕ್ ನಿನ್ ಹತ್ರ ಲೈಸೆನ್ಸ್ ಇದೆಯಾ? ನೀನು ಇಲ್ಲೀಗಲ್ ಆಗಿ ಬಡ್ಡಿ ವ್ಯವಹಾರ ನಡೆಸ್ತಾ ಇದೀಯಾ? ರಸ್ತೆಯಲ್ಲಿ ಗಲಾಟೆ ಮಾಡೋದು ಕ್ರಿಮಿನಲ್ ಅಫೆನ್ಸ್. ಬಡವರಿಗೆ ಇದೇ ರೀತಿ ತೊಂದ್ರೆ ಕೊಡ್ತಾ ಇದ್ರೆ ಜೈಲ್ ಸೇರ್ತೀಯಾ? ಕಂಬಿ ಎನಿಸ್ತೀಯ? ಕೊಟ್ಟಿರೋ ಸಾಲನ ವಾಪಸ್ ಕೇಳಿದ್ರೆ ಜೈಲ್ ಆಗತ್ತಾ? ಏಯ್, ದುಡ್ಡು ಕೊಟ್ಟಿರೋಳು ನಾನು, ಇಸ್ಕೊಂಡಿರೋಳು ಇವಳು. ನೀನೇ ಅವನ ಮಧ್ಯದಲ್ಲಿ ತೋಲಂಡ್ರಾಯ. ನಾನ್ ಕೊಟ್ಟಿರೋ ದುಡ್ಡನ್ನ ನೀನ ವಾಪಸ್ ಕೊಡ್ತೀಯ? ಸಾಲ ಕೊಡೋದು, ಮೀಟರ್ ಬಡ್ಡಿ ಹಾಕೋದು, ರಸ್ತೆಲಿ ಹಿಡ್ಕೊಂಡು ಬಡಿಯೋದು ಕಾನೂನನ್ನ ಕೈ ತಗೊಳ್ಬಾರ್ದು. ನಾನೇನಾದ್ರೂ ಟಿವಿ 10 ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ ಬಂದು ಲೈವ್ ಆಗಿ ಶೂಟ್ ಮಾಡಿ ಜೈಲಿಗೆ ಸೇರಿಸ್ಬಿಡ್ತಾರೆ. ಮಾಡ್ಲ ಫೋನು. ಹೌ, ಏನಿದ್ರು ನಾವು ರೋಡಲ್ಲಿ ಹೊಡೆದಿದ್ ತಪ್ಪೆ. ಇವನ್ಗೆ ದೊಡ್ಡ ಪವರ್ ಇರ್ಬೇಕಕ್ಕ, ಇಲ್ಲಾಂದ್ರೆ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ನ. ಹುಷಾರ ನೋಡ್ಕೊಂಡು ಮಾತಾಡಕ್ಕ. ಹೌ ಅಲ್ಲಪ್ಪ, ತಗೊಂಡಿರೋ 10,000ಕ್ಕೆ ಅಸಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ ಈ ಗಂಗೆ. ನಾನೇನ್ ಮಾಡ್ಬೇಕು ನೀನೇ ಹೇಳು. ಯಾಕಮ್ಮ ಗಂಗಿ, ಏನಾಯ್ತು? ಅಣ್ಣ, ಈ ಸಲ ರೇಷ್ಮೆ ಬೆಳೆ ಚೆನ್ನಾಗ್ ಬರ್ತಿತ್ತೆ ಅನ್ಕೊಂಡಿದ್ದೆ ಅಣ್ಣ, ಮಳೆ ಬಂದು ಎಲ್ಲ ಕುಚ್ಕೊಂಡೋಯ್ತು. ಅಸ್ಲು ಬಡ್ಡಿ ಎಲ್ಲ ತೀರ್ಸ್ಬಿಡ್ತೀನಿ ಅಣ್ಣ ಇವ್ರದು. ಒಂದ್ ಮೂರ್ ತಿಂಗಳ ಟೈಮ್ ಕೊಡ್ಸಣ. ಇವನು ರಾಮದುರ್ಗದ ರಣದೀರ ನಂಬಿ ಬಂದವ್ರಿಗೆ ಕರುಣಾಕರ ತಿರುಗಿ ಬಿದ್ದವ್ರಿಗೆ ಕೊಡ್ಸಿದೀರ ಬದ್ಧ. ಈ ಪರಮೇಶ್ವರ ನನಗೆ ಟೈಮ್ ಕೊಡ್ತಿದ್ರು ಹೋಗಮ್ಮ. ಬಡ್ಡಿ ಬಂಗಾರಮ್ಮ, ಆದಷ್ಟು ಅತಿ ಹತ್ರದಲ್ಲಿ ನಿನ್ನ ದುಡ್ಡು ಬಂದು ತಲುಪುತ್ತೆ. ಏ ಅಯೋಗ್ಯ, ಇನ್ನೊಂದು ಸಲ ಏನಾದ್ರೂ ಗಂಗಿ ಮೇಲೆ ಕೈ ಮಾಡಿದ್ದು ಗೊತ್ತಾದ್ರೆ ಜೈಲಲ್ಲಿ ಮುದ್ದೆ ಮುರಿಯೋದು ಫೇಕ್ಸ್. ಅಣ್ಣ, ನಾನೆಲ್ಲ ಕೈ ಮಾಡಿದ್ದು ಅಕ್ಕನೆ. ನಾನು ಹೇಳಿದ್ದು ಆ ಅಕ್ಕನಿಗೆ ಬರ್ಲ ಬಡ್ಡಿ ಬಂಗಾರಮ್ಮ. ಅಕ್ಕ, ಏನೇ ಇದ್ರು ಆ ಪರಮೇಶ್ವರ ಹತ್ರ ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು. ಏನೋ ಮಾಡ್ಲಿ, ಆ ವಯಸ್ಸಲ್ಲಿ ಒಂದೆರಡು ಡೈಲಾಗ್ ಜಾಸ್ತಿ ಹೇಳ್ಬಿಟ್ಟೆ. ಏನೇ ಆದ್ರೂ ಅವಳಿಗೆ ಬೀದಿಲಿ ಹೊಡೆದಿ ತಪ್ಕಣ. ಏನಕ್ಕ ಮಾಡೋದು? ಒಂದ್ ಕೆಲ್ಸ ಮಾಡು, ನೀನ್ ಆ ಪರಮೇಶ್ವರ ಫಾಲೋ ಮಾಡ್ಕೊಂಡು ಹೋಗಿ ಅವ್ನು ನನ್ನ ವಿರುದ್ಧ ಏನಾದ್ರೂ ಮಸ್ಲತ್ ನಡೆಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಬಂದ್ ನನಗೆ ಹೇಳು. ಸರಿ ದಾರಿ ಬೇಡ. ಪತಿ ಪರಮೇಶ್ವರ ಕಾಣೋ ಕನ್ಸಲ್ಲ ಐಸಿಶಿಯತ್ ನಿಜ ಆಗ್ತಾ ಇದೆ ಗೊತ್ತಾ? ಹೌದು, ಸಿಂಗಿ ತಲೆಗೆ ಪೆಟ್ ಬಿಳ ಕನ್ಸ್ ಬಿತ್ತು, ಸಿಂಗಿ ತಲೆಗೆ ಪೆಟ್ ಬಿತ್ತು, ಆಮೇಲೆ ಆ ರಾಜಣ್ಣ ಗೊಟ್ಟಕ್ಕನ ಕನ್ಸ್ ಬಿತ್ತು. ರಾಜಣ್ಣ ಗೊಟ್ಟಕ್ಕ, ಇದು ನನ್ ಮಂಜುನಾಥನ್ ಪವರ್ ಮಂಜುನಾಥ. ಹೌದು, ನಮ್ಮ ಅಣ್ಣಂಗೆ ಒಳ್ಳೆ ಕನ್ಸ್ ಬಿದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ, ಅಕಸ್ಮಾತ್ ಕೆಟ್ಟ ಕನ್ಸ್ ಬಿತ್ತು ನಾವೆಲ್ಲ ಹಾಳಾಗಿ ಹೋಗ್ತಿವಿ. ಪರಮೇಶ್ವರ ಅವರೇ, ಇನ್ಮೇಲೆ ಕನ್ಸ್ ಕಂದಿದ್ರೆ ಒಳ್ಳೆ ಕನ್ಸೆ ಕಾಣಿ ಮರ್ರೆ. ನನ್ಗೆ ಒಳ್ಳೆ ಕೆಲಸ ಸಿಕ್ಕದಂಗೆ, ಕೊಯ್ ತುಂಬಾ ಸಂಬಳ ಸಿಕ್ಕದಂಗೆ ಕನ್ಸ್ ಕಾಣಿ. ಸೊನ್ನೆರ್ರೆ, ಕಷ್ಟಪಟ್ಟು ದುಡಿಬೇಕು, ಇಲ್ಲಾಂದ್ರೆ ನೀವಿಬ್ರು ಕಳ್ರಾದಂಗೆ ಪೊಲೀಸ್ ನವ್ರನ್ನ ಹಿಡ್ಕೊಂಡು ಜೈಲಿಗೆ ಹಾಕದಂಗೆ ಕನಸ್ಕೊಂಡು ಬಿಡ್ತೀನಿ. ಅಂದ್ರೆ ಆ ಪರಮೇಶ್ವರ್ಗೆ ಅಷ್ಟೊಂದು ಪವರ್ ಇದೆ ಅಂತಾಯ್ತು, ನನಗಂತೂ ನಂಬಕ್ಕೆ ಆಗ್ತಿಲ್ವೇ. ಅವನಕ್ಕ ಹಂಗಂತ ಅವ್ರ ಮನೆಯವರೇ ಮಾತಾಡ್ಕೊಳ್ತಾ ಇದ್ರು. ಅವನ್ ಬೀಳೋ ಕನಸಿಂದ ಒಳ್ಳೇದಾದ್ರೂ ಆಗ್ಬೋದಂತೆ, ಇಲ್ಲ ಕೆಟ್ಟದಾದ್ರೂ ಆಗ್ಬೋದಂತೆ. ಅಲ್ಲಿಗೆ ಅವನಿಂದ ನನಗೆ ತೊಂದರೆ ಇದೆ ಅಂತ ಆಯ್ತು. ಅಕ್ಕ, ನೀನ್ ಯಾರಕ್ಕ ಈ ಏರಿಯಾಗೆ ಲೇಡಿ ಡಾನು? ನೀನ್ ಮೀರ್ಸೋರು ಯಾರಿದ್ದಾರಕ್ಕ? ಏನೋ ಸಾಲ ಕೊಡ್ತೀಯ, ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಓದ್ ವಸೂಲ್ ಮಾಡ್ತೀಯ ಅಷ್ಟೇ ಅಲ್ವೋ? ಇದು ಸಮಾಜ ಸೇವೆ ಅಲ್ವೇನೋ? ಆದ್ರೆ ಆ ಪರ್ಮ ತಿಳ್ಕೋಬೇಕಲ್ಲಕ್ಕ, ನಾಳೆ ಏನಾದ್ರೂ ಕೆಟ್ಟ ಕೆಟ್ಟ ಕನ್ಸ್ಕೊಂಡ್ರೆ, ನಾಳೆ ನೀನು ಹಣ್ಣು ಮುದುಕಿ ಆದಂಗೆ ಕನ್ಸ್ಕೊಂಡ್ರೆ ಏನ್ ಮಾಡ್ತೀಯ? ಹಂಗಂತೀಯ? ನಿನ್ಗೆ ಹೆಂಗು ಪೊಲೀಸ್ ಒಂದು ಪರಿಚಯ ಇದ್ದಾನೆ, ಆ ಪರ್ಮನ್ಗೆ ಚೆನ್ನಾಗ್ ಬೆಂಡಸ್, ಆಗ ಅವನ್ ಕನ್ಸ್ ಕಾಣೋದನ್ನ ಸ್ಟಾಪ್ ಮಾಡ್ತಾನೆ. ಅದೇ ಹೇಳ್ತೀಯ?
ಪೊಲೀಸ್ ಹೊದೆ ಬಿದ್ರೆ ಕನಸು ಬರಲ್ಲ. ನಮ್ ಏರಿಯಾದಲ್ಲಿ ಯಾವನ ಗುಂಡಗಿರಿ ಮಾಡಿದ್ರೆ ಗುಂಡ ಹಾಕ್ಬಿಡ್ತೀನಿ. ನಾನು ಒಳ್ಳೆಯವ್ರಿಗೆ ಒಳ್ಳೆಯನೋ ಕೆಟ್ಟವ್ರಿಗೆ ಕೆಟ್ಟನೋ, ಹಂಗಾರಮ್ಮ ನಿನ್ ಬಗ್ಗೆ ಯಾವನ ಚಕಾರ ಆಯ್ತದ್ರ ಹೇಳೋ, ಅವ್ನ ಹಂಗೆ ಕೆಟ್ಟದ ಮೇಲೆ ಉದ್ದುದ್ದ ಮಲಗಿಸ್ಬಿಡ್ತೀನಿ. ಅವ್ನ್ ಯಾವನೋ ಅವ್ನ ಪರಮ. ಹಿಂಗೆಲ್ಲ ಗಲಾಟೆ ಮಾಡಿ ಪ್ರಯೋಜನ ಇಲ್ಲಪ್ಪ. ಅವನಿಗೆ ಮಾಟ ಮಂತ್ರ ಬರತ್ತೆ. ಈ ಬಂಗಾರಮ್ಮನಿಗೆ ಕೊಡಬಾರ್ದು ಕಷ್ಟ ಕೊಡ್ತೀನಿ ಅಂತ ಹೇಳ್ದ. ಅಲ್ಲ ಅವನಿಗೆ ಯಾಕೆ ನಿಮ್ ಮೇಲೆ ದ್ವೇಷ ಅಂತ? ಅಯ್ಯೋ ಏನಿಲ್ಲ, ಗಂಗೆ ಅನ್ನೋಳಿಗೆ ಒಂದ್ 10,000 ರೂಪಾಯಿ ಸಾಲ ಕೊಟ್ಟಿದ್ದೆ, ಅದನ್ನ ವಸೂಲ್ ಮಾಡ್ತಾ ಇದ್ದೆ. ಬರೀ ವಸೂಲ್ ಮಾಡಿದಲ್ಲ ಸರ್, ಸಂಡರ್ ರೋಡ್ ಅಲ್ಲಿ ನಿಂತ್ಕೊಂಡು ಜುಟ್ಟು ಇಟ್ಕೊಂಡು ಗೆರ್ರ 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 ತಿರುಗಿಸಿ ನಾಲ್ಕು ಪದೇ ಒದ್ರು ನೋಡು. ನಮ್ಮ ಅಕ್ಕ ಏನ್ ಮಾಡ್ದಿಲ್ಲ. ಅಯ್ಯೋ ನಂಗೆ ಮೆಂಟಲ್ ನನ್ ಮಗ. ಅದೇನಾಯ್ತು ಅಂದ್ರೆ, ಆಯ್ತು ನೋಡು, ನೀನೀಗ ಹೋಗ್ತೀಯಾ, ಆ ಪರಮನಿಗೆ ದಬಾಯಿಸ್ತೀಯಾ. ಬರೀ ದಬಾಯಿಸದ, ಒದ್ವರಕ್ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡವ್ ನಾವು? ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಪರಮೇಶ್ವರ್ ಅವರೇ, ಪರಮೇಶ್ವರ್ ಅವರೇ. ಓಹೋ, ಇನ್ಸ್ಪೆಕ್ಟರ್ ಅಜಯ್ ಸಿಂಗ್ ಅವರು ಬರಬೇಕು. ಏನ್ ಬಂದಿದ್ದು? ನಿಮ್ಮನ್ ನೋಡೋಣ ಅಂತಾನೆ ಬಂದೆ. ಪೊಲೀಸ್ನವ್ರ ದರ್ಶನಕ್ಕೆ ಕಾರಣಗಳಿರಲ್ಲ ಬಿಡಿ. ಅಲ್ಲರಿ, ಬಡ್ಡಿ ಬಂಗಾರಮ್ಮ ಅವಳು ಪಾಡ್ಗ ಅವಳು ವ್ಯವಹಾರ ಮಾಡ್ಕೊಂತ, ಅವಳು ವಿಷಯ ತಲೆ ಹಾಕಕ್ ನೀವ್ಯಾರ್ರಿ? ಬಡ್ಡಿ ವ್ಯವಹಾರ ಮಾಡ್ತೀವಂತ ಕಂಡು ಕಂಡವ್ರನ್ನ ಹಿಡ್ಕೊಂಡು ರಸ್ತೆಯಲ್ಲಿ ಹೊಡಿಬಹುದಾ? ಕಾನೂನಿನ ಕೈ ತಗೊಂಡು ಮತ್ತೊಬ್ಬರಿಗೆ ಶಿಕ್ಷೆ ಕೊಡಬಹುದಾ? ಪೊಲೀಸ್ನವ್ರು ಇರೋದು ಏನಕ್ಕೆ? ದನ ಕಾಯಕ. ನಾವು ಹೋಗೋದು ಒಂದು ಗಳಿಗೆ ಲೇಟ್ ಆಗಿದ್ರೆ ಆ ಬಡ್ಡಿ ಬಂಗಾರಮ್ಮ ಗಂಗಿನ ಕೊಲೆ ಮಾಡ್ಬಿಟ್ಟಿರ್ತಿದ್ಲು. ಇನ್ಸ್ಪೆಕ್ಟ್ರೆ, ನನ್ ಮಂಜುನಾಥನ್ ಶಕ್ತಿ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಒಳ್ಳೆಯವ್ರಿಗೆ ದೇವ್ರು, ಕೆಟ್ಟವ್ರಿಗೆ ಯಮ. ನನ್ ಪತಿ ಪರಮೇಶ್ವರ ಏನಾದ್ರೂ ನಿಮ್ ಬಗ್ಗೆ ಕೆಟ್ಟ ಕನಸ್ ಕಂಡ್ರೆ ನಿಮ್ ಜೀಪ್ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದು ನೀವು ಸ್ಪಾಟ್ ಅಲ್ಲೇ ಡಮಾರ್ ಆಗ್ಬಿಡ್ತೀರ. ಮನೆಯ ಸಿಂಗಿ ತಲೆಗೆ ಪೆಟ್ ಬಿಡುವ ಕನ್ಸ್ ಕಂಡ. ಇಲ್ ನೋಡಿ, ಪೆಟ್ ಬಿದ್ದು ಪುಟ್ಟು ಬಂಡೆ ಜಿನ್ನು ಹಂಗೆ ಇದೆ. ಪುಟ್ಟದಾರು ಸಾಮಾನು ಇತ್ತು ಮರೆಯ. ಅದೆಲ್ಲ ಬಿಡಿ, ಹಿಂದಿನ ರಸ್ತೆಲಿ ಮೂಲೆ ಮನೆ ರಾಜಣ್ಣವ್ರು ಸತ್ತೋದ ಕನಸ್ಕೊಂಡ್ರು. ಉಳಿದ್ರ ಮೂಲೆ ಮನೆ ರಾಜಣ್ಣಂದು ನಾಳೆ ಅಲ್ವಾ ವೈಕುಂಠ? ಇಷ್ಟೆಲ್ಲ ಗೊತ್ತಿದ್ದು ಸುಮ್ ಸುಮ್ನೆ ರೋಫ್ ಆಗ್ತಾ ಇದೀರಲ್ಲ. ನನ್ ಮಂಜುನಾಥ ನಿಮ್ ಬಗ್ಗೆನೆ ಕೆಟ್ ಕನ್ಸ್ ಕಂಡ್ಬಿಡ್ತಾರೆ. ಅಜಯ್ ಸಿಂಗ್ ಅವ್ರೆ, ಬಡ್ಡಿ ಬಂಗಾರಮ್ಮ ಮಾಡಿದ್ದು ಸರಿ ಅನ್ಸಿದ್ರೆ ನಿಮ್ ಅವಳ ಪರವಾಗಿ ಇರಿ, ನಮಗೇನು ಅಭ್ಯಂತರ ಇಲ್ಲ. ಕಣ್ಣು ಮುಚ್ಕೊಂಡು ಒಂದು ಕನಸು ಕಾಣ್ತೀನಿ, ಆಮೇಲೆ ಏನಾಗುತ್ತೋ ನನಗ್ ಗೊತ್ತಿಲ್ಲ. ನಾನ್ ಬರ್ತೀನಿ. ನಿಮ್ಗೆಂತ ಮಂಡಿ ಸಮಯ ಇಲ್ಲ ಮರ್ರೆ? ಆ ಪರಮೇಶ್ವರ್ ಅವ್ರನ್ನ ಎಂತಕ್ಕೆ ನೀವು ಎದುರಾಯ್ಕಂದ? ಅವ್ರು ಎಂತ ಕೊನ್ಸಕ ಅಂತರು, ನಿಮ್ಗೆ ಎಂತ ಆತು? ಆ ಕುಂದಾಪುರ ಕುಂದೇಶ್ವರನಿಗೆ ಹೇಗೆ ಗೊತ್ತಿತ್ತು? ಯಾವತ್ತು ಮೋಟ್ರ್ ವೆಹಿಕಲ್ ಜೀಪಲ್ಲಿ ಹೋಗ್ಬೇಡಿ, ಆಮೇಲೆ ಮನೆ ಮುಂದೆ ಹೋಗಿ ಹಂಗೆ ಹೇಳುತ್ತೆ. ಕಳ್ಳ ಹಿಂದಿಂದ ರಾಡ್ ತೆಗೆದು ನಿಮ್ಮ ತಲೆಗೆ ಹೊಡೆದು ಬೂಡಿ ಓಪನ್ ಮಾಡ್ತೀನಿ. ಓ ಏನಾ ಪರಮ ಸಿಕ್ಕಿದ್ನ, ಸಖತ್ತಾಗಿ ಬೆಂಡತ್ತಿದ್ಯಾ? ಗಂಗರಮ್ಮ ತಪ್ಪು ನಿಂದು. ಅಲ್ಲ ನೀನ್ ನಡೆಸ್ತಾ ಇದೆಯಲ್ಲ ಬಡ್ಡಿ ವ್ಯವಹಾರ, ಅದಕ್ಕೆ ಸರ್ಕಾರದಿಂದ ಲೈಸೆನ್ಸ್ ತಗೊಂಡಿದ್ಯೇನು? ಮೀಟರ್ ಬಡ್ಡಿ ಹಾಕೋದು, ಜನಗಳ ಪ್ರಾಣ ಹಿಂಡೋದು, ರಸ್ತೆಲಿ ಸಿಕ್ಕ ಸಿಕ್ಕವ್ರನ್ನೆಲ್ಲ ಇಟ್ಕೊಂಡು ಹೊಡಿತಾ ಇದೆಯಲ್ಲ, ನೀನೇನ್ ಪಾಳೆಗಾರಿಕೆ ನಡೆಸ್ತಾ ಇದೆಯೇನಾ? ಇರೋ ಸ್ವಲ್ಪ ಮಾತಾಡ್ತಾ ಇರೋದು ಇವನಲ್ಲ, ಇವನ್ ಹಾಕಿರೋ ಬಟ್ಟೆ. ಆ ಪರಮನಿಗೆ ವಿಶೇಷವಾದ ಶಕ್ತಿ ಇದೆ ಗೊತ್ತಾ? ಗೊತ್ತು. ಏನು ನನ್ನ ಮುದುಕನ್ ಮಾಡಕ್ ಕಳಿಸ್ತೀಯ? ನೀನ್ ಮುದುಕೆ ಆಗೋ ಪರವಾಗಿಲ್ಲ, ಆದ್ರೆ ನಾನ್ ಮುದುಕನಾಗೋದು ಬೇಕಾಗಿಲ್ಲ. ಪರಮನ ಬಗ್ಗೆ ಏನಾದ್ರೂ ಇಲ್ದ ಸಲ್ತಿದ್ದೀನಿ ಹೇಳ್ತಾ ಹೋದ್ರೆ ಇರೋ ಬರೋ ಕೇಸ್ಗಳನ್ನೆಲ್ಲ ಜಡಿದು ಪರ್ಮನೆಂಟ್ ಜೈಲ್ ಕಟ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ನೀವೇ ಹಿಂಗ್ ಭಯ ಪಟ್ರೆ ನಮ್ ಗತಿ ಏನು? ಅಲ್ಲ ಗುರುವೆ, ರಕ್ಷಣೆ ಕೊಡ್ಬೇಕಾದ್ರವ್ರು ನೀವು. ನೀವೇ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ರಕ್ಷಣೆ ಕೊಡೋರು ಯಾರು? ಈಗಿರೋದು ನಮಗೆ ಒಂದೇ ದಾರಿ, ನಾವಿಬ್ರು ಹೋಗೋದು ಪರಮನ ತಲೆಗೆ ಬೀಳೋದು. ಪರಮೇಶ್ವರೇ, ಪರಮೂರೇ, ನೀವಾ? ಇದೇನಿದು ಹಣ್ಣು ಹಂಪ್ಲು ತಗೊಂಡು ದೇವಸ್ಥಾನದ ಕಡೆ ಹೋಗೋದು? ನೀವ್ ಇವತ್ತು ಇಲ್ಲಿಗೆ ಬಂದ್ಬಿಟ್ಟಿದಿರಲ್ಲ, ಏನ್ ಮಾಡ್ತೀರಾ? ಪರಮು ಅವರಿದ್ದಾರೆ ನಮ್ಮ. ಪರಮು ಅಂತಲೇನೋ ಇದಾರೆ, ಯಾಕೆ? ಅದು ಹಣ್ಣು ಹಂಪ್ಲು ಎಲ್ಲ ಅವ್ರು ಕೊಟ್ಟು ನಮ್ಗೆ ಒಳ್ಳೇದ್ ಮಾಡಿ ಅಂತ ಕೇಳ್ಕೊಳ್ಳೋಣ ಅಂತ. ಗೊತ್ತಾಯ್ತು ಬಿಡಿ, ಪರಮು ಅಂಕಲ್ ಏನಾದ್ರೂ ನಿಮ್ ಬಗ್ಗೆ ಕೆಟ್ಟ ಕನ್ಸ್ಕೊಂಡ್ರೆ ನಿಮಗ್ ಕೆಟ್ಟದಾಗುತ್ತೆ ಅಂತ ತಾನೆ? ಅವ್ರಿಗೆ ಲಂಚನ? ದೇವಸ್ಥಾನಕ್ಕೆ ಕಡ್ಡಿ ಕರ್ಪೂರ ಕೊಡ್ತೀವಿ, ಅದ್ ಲಂಚನ? ಪರಮು ಅಂಕಲ್ ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಿದು ಹಣ್ಣು ಹಂಪ್ಲು ದುಡ್ಡು?
ಹಣ್ಣು ಹಂಪಲನ್ನ ತಾವು ಅರ್ಚ್ಕೋಬೇಕು. ಈ ದನನ ಅಲ್ಲ ಈ ಹಣನ ತಾವು ತಗೊಂಡು ನಮ್ಗೆ ಆಶೀರ್ವಾದ ಮಾಡ್ಬೇಕು. ನೀವು ಕಾಲ್ ಬೀಳೋದು, ನಾನ್ ನಿಮಗೆ ಆಶೀರ್ವಾದ ಮಾಡೋದ? ನನ್ನ ಕೈಯಿಂದ ಆಗಲ್ಲ. ಪರಮೇಶ್ವರ್ ಇಲ್ಲಿ ಹೊತ್ತರೆ ಕತ್ತಿಂಬರೆ, ಅವನ ಹಾಗೆಲ್ಲ ಸಿಕ್ಕುದಿಲ್ಲ. ನಮ್ಮ ಕೈ ಬಿಸಿ ಮಾಡ್ರೆ ಅವ್ರು ಸಿಕ್ತಾರಪ್ಪ. ನಮ್ಮ ಅಣ್ಣೇ ಬೇಕಿತ್ತಾ? ಹೌದೌದು, ನಮ್ ಬಗ್ಗೆ ಒಳ್ಳೆ ಕನ್ಸು ಕಾಣು ಅಂತ ಹೇಳ್ಬೇಕಿತ್ತು. ಹಾಗಾದ್ರೆ ನಮ್ ಕೈ ಸ್ವಲ್ಪ ಬಿಸಿ ಮಾಡ್ಬೇಕಲ್ಲ. ಈಗ ಕೊಟ್ವಲ್ಲ ಅದು ಇವನ್ಗಾಯ್ತು ನಂಗೆ. ಕತ್ತಿಂಬನೆ ಇದಿಷ್ಟು ಕೊಟ್ಟು ಮಾಡ್ಕೋ, ಕಡೆ ಕೊಡೋದ್ ಕೊಟ್ನ. ಬನ್ರಿ ಬನ್ರಿ. ಇದನ್ನ ಅರ್ಪಿಸ್ಕೋಬೇಕು. ಬಡ್ಡಿ ಬಂಗಾರಮ್ಮನವ್ರೆ, ನಮ್ಗೆ ಈ ದುಡ್ಡು ಬೇಡ, ಈ ಹಣ್ಣು ಹಂಪಲು ಇರ್ಲಿ. ರಮೇಶ್ವರ ಅವರೇ, ನಿಮ್ಮಲ್ಲಿರೋ ಶಕ್ತಿ ಬಗ್ಗೆ ತಿಳಿದು ತುಂಬಾ ಆಶ್ಚರ್ಯ ಆಗ್ಬಿಡ್ತು. ನಮ್ ಬಗ್ಗೆ ಒಳ್ಳೆ ಕನಸನ್ನ ಕಾಣಿ. ಒಳ್ಳೆ ಕನಸು ಕಾಣ್ಬಹುದು, ಆದ್ರೆ ಏನ್ ಮಾಡೋದು, ಕೆಲವು ಕಿಡಿಗೇಡಿಗಳು ನಿಮ್ಮ ಬಗ್ಗೆ ಕೆಟ್ಟ ಕನಸನ್ನೇ ಕಾಣ್ರಿ, ಅವರಿಬ್ಬರನ್ನು ಜೈಲಿಗೆ ಕಳಿಸುವಂಗ್ ಮಾಡ್ರಿ ಅಂತ ಹೇಳ್ತಿದಾರಲ್ಲ, ಏನ್ ಮಾಡೋದು? ಯಾರಂತ ಹೇಳಿ ಅವ್ರನ್ನ ನಾವು ವಿಚಾರಿಸ್ಕೋತೀವಿ. ಅಲ್ಲಿದಾರಲ್ಲ ತುತ್ತೂರಿ ಮಂಜ ಮತ್ತು ಸಿಗಡಿ ಸೀನ, ಅವರಿದ್ರೆ ಅವರಿಬ್ರಿಗೆ ಸರಿಯಾಗಿ ಪಾಠ ಕಲಿಸಿ. ಹೇಳಿದ್ರಲ್ಲ ಈಗ ನೋಡಿ. ಮರ್ಯಾದಿಂದ ಅವ್ರ ಹತ್ರ ತಗೊಂಡ್ರೆ ದುಡ್ಡನ್ನು ವಾಪಸ್ ಕೊಡ್ತೀನಿ. ಬಡ್ಡಿ ಬಂಗಾರಮ್ಮನವ್ರೇ, ನಾನು ಒಳ್ಳೆಯವ್ರಿಗೆ ಒಳ್ಳೆಯವನೆ, ಕೆಟ್ಟವ್ರಿಗೆ ಕೆಟ್ಟವನೆ. ನಿಜ ಹೇಳ್ಬೇಕಂದ್ರೆ ನಾನು ಕಾಣೋ ಕನಸು ನಿಜ ಆಗಲ್ಲ, ಏನೋ ಕಾಕತಾಳಿಯ ಒಂದೆರಡು ಕನಸು ನಿಜ ಆಯ್ತು ಅಷ್ಟೇ. ನೀ ಮಾಡೋ ಬಡ್ಡಿ ವ್ಯವಹಾರ ನಾನು ಬೇಡ ಅನ್ನಲ್ಲ, ಯಾಕಂದ್ರೆ ನನ್ನ ಹೆಂಡತಿನೂ ಬಡ್ಡಿ ವ್ಯವಹಾರ ಮಾಡ್ತಾರೆ, ಆದ್ರೆ ಕಾನೂನು ಬದ್ಧವಾಗಿರಬೇಕು ಅಷ್ಟೇ. ನಾನು ಒಳ್ಳೆಯವ್ರಿಗೆ ಒಳ್ಳೇದನ್ನ. ಅಯ್ಯೋ, ನಿಮ್ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಗೆ ಏನಾದ್ರೂ ಕಾಣಿಕೆ ಕೊಡೋಣ ಅಂತ ಅನಿಸ್ತಾ ಇದೆ. ಸುಮ್ಮನಿರಮ್ಮ, ನೀವು ನನಗೆ ಕಾಣಿಕೆ ಕೊಡ್ಲೇಬೇಕಾದ್ರೆ ನನ್ನೊಂದು ಕೋರಿಕೆ ಇದೆ, ನೆರವೇರಿಸ್ತೀರಾ? ಪರಮೇಶ್ವರ ಅವರೇ, ಅದೇನಂತ ಹೇಳಿ, ನಾನ್ ನೆರವೇರಿಸ್ತೀನಿ. ಇವರಿಬ್ಬರು ವಾರ ವಾರ ಸ್ಟೇಷನ್ ಕರ್ಕೊಂಡು ಹೋಗಿ ನಾಲ್ಕು ಬಿಟ್ಟು ವಾಪಸ್ ಕಳಿಸಿ.